ಕೊಡಗಿನ ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದೆ. ಹಾರಂಗಿ ಜಲಾಶಯವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹಗೊಳ್ತಾ ಇದೆ. ಹಾರಂಗಿ ಜಲಾಶಯ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗ್ತಾ ಇದೆ. ಹಾರಂಗಿ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಒಳಹರಿವಿನ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಂದರೆ 17,000 ಕ್ಯೂಸೆಕ್. ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿ. 2,859 ಅಡಿ ಇವತ್ತಿನ ಮಟ್ಟ ನೋಡೋದಾದರೆ 2,854 ಅಡಿ ನೀರು ಸಂಗ್ರಹ ಆಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಾವೇರಿ ನದಿ. 6 ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಜಲಾವೃತವಾಗಿದೆ. ರಸ್ತೆ ಸಂಚಾರ ಬಂದ್ ಆಗಿರೋದ್ರಿಂದ ಸ್ಥಳೀಯರು ಪರದಾಟ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಧುಮ್ಮಿಕ್ಕಿ ಹರಿತಾ ಇದೆ. ನೋಡಲಿಕ್ಕೆ ಮನಮೋಹಕವಾಗಿದೆ ಹಾರಂಗಿ ಜಲಾಶಯ. ಹಾರಂಗಿ ಜಲಾಶಯದಿಂದ ನೀರು ಹರಿಬಿಡ್ತಾ ಇದ್ದರೆ ಬಹಳ ದೊಡ್ಡ ಖುಷಿ ಮನಸ್ಸಲ್ಲಿ, ಒಂಥರ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತೇಳಿ ಒಂದು ಸಂಪತ್ ಭರಿತ ವಾಗಿರುವಂಥ ಒಂದು ಸಂಕೇತ. ಬಿಳಿ ಹಾಲ್ನೊರೆಯ ರೀತಿಯಲ್ಲಿ ನೀರು ಹರಿತಾ ಇದೆ. ಹಾರಂಗಿ ಜಲಾಶಯದಿಂದಲೂ ಕೂಡ ನೀರು ಬಿಡುಗಡೆಯಾಗ್ತಾ ಇದೆ. ಹೀಗಾಗಿ ಅಲ್ಲಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕೆಲವು ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಸಂಪರ್ಕ ಇಲ್ಲದೇ ಸುತ್ತಿ ಬಳಸಿ ಓಡಾಡುವಂಥ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ 6 ಹಳ್ಳಿಗಳಿಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಒಂದು ಕಡೆ ಹಾರಂಗಿ ಮತ್ತೊಂದು ಕಡೆ ಕಬಿನಿ, ಎರಡು ಕಡೆಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗ್ತದೆ. ಕಬಿನಿಯಿಂದ ಅಂತೂ ಜಲಾಶಯದಿಂದ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಕಟ್ಟೆಚ್ಚರ ವಹಿಸಬೇಕಾದ ಸ್ಥಿತಿಗಳಲ್ಲಿ ಏನೆಲ್ಲ ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಇದೆ? ಹೌದು ದಶರಥ್, ಈಗ ಕೊಡಗು, ಮೈಸೂರು, ಮಂಡ್ಯ ವಿಭಾಗಗಳಲ್ಲಿ ಹೆಚ್ಚಿನದಾಗಿ ಮಳೆ ಆಗ್ತಾ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಕೇರಳದ ವಯನಾಡಿನಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥ ಮಳೆ ಇರಬಹುದು. ಜೊತೆಗೆ ಕೊಡಗಿನಲ್ಲಿ ಆಗ್ತಾ ಇರತಕ್ಕಂಥ ಮಳೆಯಿಂದಾಗಿ ಮೈಸೂರು ಭಾಗದಲ್ಲಿ ಇರತಕ್ಕಂಥ ಜಲಾಶಯಗಳು ಈಗಾಗಲೇ ಭರ್ತಿಯತ್ತ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಏನು ರಾಜ್ಯದಲ್ಲೇ ಮೊದಲು ಭರ್ತಿ ಆಗ್ತಕ್ಕಂಥ ಒಂದು ಜಲಾಶಯ ಅಂತಲೇ ಹೆಸರನ್ನು ಪಡೆದಿರುವಂತಹ ಎತ್ತಿಕೋಟೆ ತಾಲೂಕಿನ ಬಿಚ್ಚನಹಳ್ಳಿಯಲ್ಲಿರ್ತಕ್ಕಂಥ ಕಬಿನಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. ಇನ್ನು ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೊರಹರಿವನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಕಪಿಲಾ ನದಿ ಮೈದುಂಬಿ ಹರಿತಾ ಇರತಕ್ಕಂಥದ್ದು, ಜೊತೆಗೆ ಹೆಚ್ಚಿನದಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಜನ ಜಾನುವಾರುಗಳು ಎಚ್ಚರಿಕೆಯಿಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಅವರು ಸುರಕ್ಷಿತವಾದಂತಹ ಸ್ಥಳಗಳಿಗೆ ತೆರಳಬೇಕು ಅಂತೇಳಿ ಅವ್ರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇದು ಕಪಿಲಾ ನದಿಯ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ. ಇನ್ನ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಕೊಡಗಿನಲ್ಲಿಯೂ ಕೂಡ ಹೆಚ್ಚಿನದಾಗಿ ಏನು ಮುಂಗಾರು ಅಬ್ಬರ ಇರತಕ್ಕಂಥದ್ದು, ಇದರಿಂದಾಗಿ ಕಾವೇರಿ ನೀರಿನ ಮಟ್ಟವೂ ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಹಲವು ಗ್ರಾಮಗಳ ಸಮೀಪದಲ್ಲಿರ್ತಕ್ಕಂಥ ನದಿ ಹರಿತಕ್ಕಂಥ ಜಾಗಗಳೇನಿದ್ದಾವೆ ಅಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಈಗ ನದಿ ನೀರು ಹರಿತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಕೊಡಗಿನಲ್ಲಿ 6 ಹಳ್ಳಿಗಳಿಗೆ ರಸ್ತೆ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದಂತಹ ಸೇತುವೆಗಳು ಬಿಡುಗಡೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಜಲಾವೃತವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥ ಜನರ ಒಂದು ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರಿಗೆ ಪರದಾಟ ಕೂಡ ಇರತಕ್ಕಂಥದ್ದು. ಇನ್ನು ಕೊಡಗಿನ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಜೋರು ಮಳೆಯಿಂದಾಗಿ ಈಗಾಗಲೇ ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. 17,000 ಕ್ಯೂಸೆಕ್ ನೀರು ಒಳಹರಿವು ಬಂದಿರತಕ್ಕಂಥದ್ದು. ಹೀಗಾಗಿ ಹೊರಹರಿವನ್ನ ಸುಮಾರು 20,000 ಕ್ಯೂಸೆಕ್ ನ ಹೊರಹರಿವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಜಲಾಶಯ ಗರಿಷ್ಠ ಮಟ್ಟ ಏನಿದೆ ಅದು ಸಂಪೂರ್ಣವಾಗುವಂತಹ ಒಂದು ವಾತಾವರಣ, ಅಂದ್ರೆ ಈಗ ಅಲ್ಲಿ ನೀರು ಏನು ಮಳೆ ನೀರು ಹೆಚ್ಚಾಗಿದೆ, ಹೀಗಾಗಿ ಆ ಒಂದು ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಹೊರಹರಿವನ್ನ ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಇದರ ಪರಿಣಾಮವಾಗಿ ಈಗ KRS ಜಲಾಶಯ ಭರ್ತಿಯತ್ತ ಸಾಗ್ತಾ ಇರತಕ್ಕಂಥದ್ದು. ಈಗ ಏನು KRS ಜಲಾಶಯಕ್ಕೆ ಬರ್ತಕ್ಕಂಥ ಹೇಮಾವತಿ ನದಿ ಇರ್ಬೋದು, ಲಕ್ಷ್ಮಣ ತೀರ್ಥ ನದಿ ಇರ್ಬೋದು, ಜೊತೆಗೆ ಕಾವೇರಿ ನದಿ ಇರ್ಬೋದು, ಈ 3 ನದಿಗಳು ಕೂಡ ತುಂಬಿ ಹರಿತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಕಪಿಲಾ ನದಿಯು ಕೂಡ ಭರ್ತಿಯತ್ತ ಸಾಗ್ತಾ ಇರತಕ್ಕಂಥದ್ದು. ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಜನ ಹೆಚ್ಚುವರಿ ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ಅವರ ಜಾನುವಾರುಗಳು ಇರ್ತವೆ ಅದನ್ನು ಕೂಡ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು. ಹೆಚ್ಚಿನ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಯಾ ಭಾಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಒಂದು ಸಂಪರ್ಕವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಈಗ ನದಿ ಜಲಾಶಯಗಳು ಭರ್ತಿ ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲಿ ಒಂದು ಹಂತವೂ ಕೂಡ ಮೂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್.